Jai Bhim, Moola Nivasi Mahavakkutada Sadasya, Akhila Karnataka Dalita Rakshana Vedike, Rajya Adhyakshara, Shankar Antalabuttu. ಈಗ ಹೇಳಬೇಕಂದ್ರೆ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಬಗ್ಗೆ ನಾವು ಚಿಕ್ಕ ಮಕ್ಕಳಲ್ಲಿ ಕೇಳ್ತಾ ಇದ್ರೆ ಅಂದರೆ ಆವಾಗಿಂದ ಇವಾಗವರೆಗೂ ತುಂಬ ಕಷ್ಟ ಬಿದ್ದುಕೊಂಡು ಬಂದಿದ್ದೀವಿ. ಈ ನಮ್ಮ ದಲಿತರಂದರೆ ಹೋಟ್ಲ್ಗಳಲ್ಲಿ ಹೋದರೆ ನೀರು ಕೊಡ್ತಾ ಇರಲಿಲ್ಲ, ಆಚೆ ನಿಲ್ಲಿಸ್ಕೊಡ್ತಾ ಇದ್ರು, ದೇವಸ್ಥಾನಕ್ಕಂತೂ ಸೇರಿಸ್ತಾನೇ ಇರಲಿಲ್ಲ. ಈ ಮೇಲ್ಜಾತಿಯವರು ಬಂದು ನಮ್ಮನ್ನ ಏ ಆ ಕಡೆ ಹೋಗಿ ಆ ಕಡೆ ಹೋಗಿ ಅನ್ನೋರು. ಅಂದರೆ ಆ ಲೆಕ್ಕಾಚಾರ ಇಲ್ಲೋರ್ಗೂ ಎಲ್ಲ ಒಂದಾಗಬೇಕು ಅಂತ ತಂದವರು ಅಂದರೆ ನಿಜವಾಗ್ಲೂ ಅವರು ನಮಗೆ ದೇವರೇ, ನಿಜವಾದ ದೇವರು ದೇವರಲ್ಲ, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವ್ರ ರೂಪದಲ್ಲಿ ನಮಗೆ ಕಾಣಿಸ್ಕೊಂಡವರೇ. ಈಗ ಈ ಪ್ರಪಂಚನ ಆಳೋದಕ್ಕೆ ಆಳಿರೋರು ಅವರೇ. ಈ ಎಲ್ಲಿ ನೋಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಜೈ ಭೀಮ್ ಅಂತೇಳ್ಬಿಟ್ಟು ಕೂಗಾಡ್ತಾ ಇದೆ. ಒಂದಲ್ಲ ಒಂದು ದಿನ ಈ ದೇಶದಲ್ಲಿ ದಲಿತನೇ ಪ್ರಧಾನಿ ಆಗಬೇಕು ಅನ್ನೋ ಆಸೆ ನಮಗಿದೆ. ಅದು ನಾವೆಲ್ಲ ಒಗ್ಗಟ್ಟಾಗಬೇಕು, ಈ ದಲಿತರೆಲ್ಲ ಸೇರಿ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದರೆ ಈ ದೇಶದ ಪ್ರಧಾನಿ ಆಗ್ತೀವಿ, ಮುಂದೆ ನಮಗೆಲ್ಲ ಒಳ್ಳೇದಾಗುತ್ತೆ. ಆದರೆ ಈಗ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡಿದೆ ಅಂದರೆ ಇದು ಒಂದು ಒಳ್ಳೆ ಏನೋ ಸಮಾವೇಶ ಮಾಡಿದೆ. ಈ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಥಾ ಮಾಡಿರೋದು ಎಲ್ರಿಗೂ ಒಳ್ಳೆಯದಾಗಿದೆ. ಏನೋ ಇದು ನೋಡಿ ನಮಗೆ ತುಂಬ ಖುಷಿ. ನಾವು ಹುಟ್ಟಿದಾಗಿಂದನು ಇದನ್ನು ನಾವು ನೋಡಿರಲಿಲ್ಲ. ಮಾದೇವಪ್ಪವರು ಬಂದು ಈಗ ಈ ಸಮಾವೇಶ ಮಾಡ್ತಾವ್ರಂದರೆ ಇದು ಎರಡನೇ ಸಲ ನಾವು ನೋಡ್ತಾ ಇರೋದು. ಅಂದರೆ ಅವ್ರಿಗೆ ಏನೋ ಥ್ಯಾಂಕ್ಸ್ ಹೇಳಬೇಕು. ಅವರು ಇಲ್ಲೇ ಏನೋ ಸಮಾಜ ಕಲ್ಯಾಣ ಅಲ್ಲ, ಅವರು ಸಿ ಎಂ ಆಗಬೇಕು, ಮುಖ್ಯವಾಗಿ ಸಿ ಎಂ ಆಗಬೇಕು. ಒಂದು ಒಳ್ಳೆ ಕೆಲಸ ಮಾಡವ್ರೆ. ಏನೋ ನಮ್ಮ ಹೆಸರು ಮಿಲಿಟ್ರಿ ಶಂಕರ್ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ ಆರ್ಮಿ, ಅಖಿಲ ಕರ್ನಾಟಕ ದಲಿತರ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷ, ಮೂಲ ನಿವಾಸಿ ಮಹಾ ಒಕ್ಕೂಟದ ಸದಸ್ಯ.